ಫ್ರೆಂಡ್ಸ್, ವೆಲ್ಕಮ್ ಟು ಮೈ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೆ, ನನ್ನ ಡೇ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದೆ. ನಿನ್ನೆ ಆ್ಯಕ್ಚುಲಿ ಮಲಗೋದು ಲೇಟ್ ಆಯಿತು. ಫ್ರೈಡೇ ಫಿಲಮ್ ನೋಡಿ ಊಟ ಮಾಡಿ ಮಲ್ಕೊಳ್ಳೋದು ತುಂಬ ಲೇಟ್ ಆಗೋಯ್ತು, ಹಾಗೆ ಇವತ್ತು ಎಚ್ಚರಾಗೋದು ಲೇಟ್ ಆಯಿತು. ಸೊ ನನ್ನ ವಾಕಿಂಗ್ ಸ್ಕಿಪ್ ಆಯಿತು, ವಾಕಿಂಗ್ಗೆ ಹೋಗಲಿಲ್ಲ ನಾನು. ಹಾಗೆ ಇಲ್ಲಿ ಕ್ಲೈಮೇಟು ತುಂಬ ಡ್ರೋಸಿ ಇದೆ, ಮಳೆ ಬರ್ತಾ ಇದೆ ಹನಿ ಹನಿ ಆಗಿ ಆಗಲೇ. ಸೊ ನನಗೆ ಇವತ್ತು ಎಲ್ಲ ಡ್ರೋಸಿ ಮೂಡೆ ಇದೆ, ಹಾಗೆ ಇವತ್ತು ಹಾಗೆ ನನಗೆ ಜಾಗ ತುಂಬ ಸೋಂಬೇರಿತನ ಬಂದ್ಬಿಟ್ಟಿದೆ, ತುಂಬ ಲೇಸಿನೆಸ್ ಆವರಿಸಿದೆ, ಏನು ಮಾಡೋಕ್ಕೂ ಮೂಡೇ ಇಲ್ಲ. ಮನೆನೂ ಇನ್ನ ಏನು ಕೆಲಸನೇ ಸ್ಟಾರ್ಟ್ ಮಾಡ್ಕೊಂಡಿಲ್ಲ, ಹೇಗಿದೆ ಮನೆ ಹಾಗೆ ಬಿಟ್ಬಿಟ್ಟಿದ್ದೀನಿ. ಇವಾಗ ಒಂದೊಂದಾಗಿನೇ ಸ್ಟಾರ್ಟ್ ಮಾಡಬೇಕು. ಏನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಮ್ಗೆ ಎನರ್ಜಿ ಡ್ರಿಂಕ್ ನಮ್ಗೆ ಟೀ ಬೇಕೇ ಬೇಕು. ಸೊ ಟೀ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ಇದ್ದೀನಿ. ಇವತ್ತು ನನ್ನ ಡೇ ರೊಟೀನ್ ಎಲ್ಲ ಹೇಗಿರುತ್ತೆ ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ. ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಪ್ರತಿ ವೀಡಿಯೋ ನಾನು ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಬಟನ್ ಅಂತದನ್ನು ಮರಿಬೇಡಿ. ನೋಡಿ ಹೇಗಿದೆ ಕ್ಲೈಮೇಟ್, ಫುಲ್ಲು ಮೋಡ ಕವದ್ಬಿಟ್ಟಿದೆ. ಹಿಂಗೆ ಮಲ್ಕೊಂಡ್ರೆ ಹಿಂಗೆ ನಿದ್ದೆ ಬರ್ತಾನೆ ಇದೆ, ಎಚ್ಚರನೇ ಆಗ್ತಾನೆ ಇಲ್ಲ. ಇವತ್ತು ಟೀ ಕುಡಿದ್ವಿ ಸ್ವಲ್ಪ, ಹಾಗೆ ಮೇಲೆ ಮೇಲೆ ಮನೆನೂ ಕ್ಲೀನ್ ಮಾಡಿದೆ, ಹಾಲ ಹಾಗೆ ಬೆಡ್ರೂಮ್ನ ಕ್ಲೀನ್ ಮಾಡಿಕೊಂಡೆ. ಇವತ್ತು ಅಡುಗೆ, ಇವತ್ತು ಹೇಳಿದ್ನಲ್ಲ ಫಸ್ಟ್ ನನಗೆ ತುಂಬ ಲೇಸಿನೆಸ್ ಇದೆ, ಮೂಡಿಲ್ಲ ಏನು ಮಾಡೋಕ್ಕು ಅಂತ ಹೇಳಿ. ಸೊ ಇವಾಗ ಪ್ಲ್ಯಾನ್ ಮಾಡಿದ್ವಿ ಹೊರಗೆ ಹೋಗಿ ಊಟ ಮಾಡ್ಕೊಂಡು ಬರೋಣ ಅಂತ ಹೇಳಿ. ಸೊ ಇವಾಗ ರೆಡಿ ಆಗಬೇಕು, ಫ್ರೆಶ್ ಅಪ್ ಆಗಿ ಹೋಗಬೇಕು. ನಾನು ಎಲ್ಲಿಗೆ ಹೋಗ್ತೀನಿ ಅನ್ನೋದನ್ನು ನಿಮಗೂ ತೋರಿಸ್ತೀನಿ. ಹಾಗೆ ಇದೆ ನನ್ನ ಬೆಡ್ರೂಮ್, ನಿಮ್ಗೆ ಯಾರಿಗೂ ತೋರಿಸಿದ್ದಿಲ್ಲ ನನ್ನ ಬೆಡ್ರೂಮ್ನ, ಇವತ್ತು ತೋರಿಸ್ತಾ ಇದ್ದೀನಿ. ಈಗ ಫ್ರೆಶ್ ಅಪ್ ಆಗಿ ರೆಡಿ ಆಗಬೇಕು, ಮತ್ತೆ ಫ್ರೆಶ್ ಅಪ್ ಆದ್ಮೇಲೆ ನಿಮ್ಗೆ ಯಾರು ಸಿಗ್ತೀನಿ. ರೆಡಿ ಆಗಿದ್ದೀವಿ, ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಇವತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಆಯಿತು, ಡೈರೆಕ್ಟ್ ಲಂಚೆ, ಅದಕ್ಕೆ ಇವಾಗ ಹೋಗ್ತಾ ಹೊರಡ್ತಾ ಇದ್ದೀವಿ. ಯೂಶ್ವಲಿ ನಾವೇನಾದರೂ ವೀಕೆಂಡ್ಸಲ್ಲಿ ಬ್ರೇಕ್ಫಾಸ್ಟ್ನ ಮಿಸ್ ಮಾಡಿದ್ರೆ ನಾವು ಈ ಹೋಟೆಲ್ನ ಜಾಸ್ತಿ ಪ್ರಿಫರ್ ಮಾಡ್ತೀವಿ. ಇಲ್ಲಿ ನಮಗೆ ಲಂಚ್ ಟೈಮಲ್ಲಿ ಬಫೆಟ್ ಅವೈಲೇಬಲ್ ಇದೆ. ಈ ಹೋಟೆಲ್ ನೇಮ್ ಅನ್ನಲಕ್ಷ್ಮಿ. ಈ ಹೋಟೆಲ್ ತುಂಬ ಇಷ್ಟ ಆಗುತ್ತೆ ನನಗೆ, ನೀವು ನೋಡ್ತಾ ಇದ್ದೀರಾ. ಇಲ್ಲಿ ಆರ್ಕಿಟೆಕ್ಚರ್ ನಮ್ಗೆ ತುಂಬ ಇಷ್ಟ ಆಗುತ್ತೆ. ಬ್ರೇಕ್ಫಾಸ್ಟ್ ಏನು ಮಿಸ್ ಮಾಡಿದಾಗ ತುಂಬ ಹಶ್ವಾಗ್ಬಿಟ್ಟಿರುತ್ತೆ. ಸೊ ಲಂಚ್ ಟೈಮಲ್ಲಿ ಇಲ್ಲಿ ಹೋದರೆ ನಮಗೆ ಕರೆಕ್ಟ್ ಟೈಮ್ಗೆ ಬಫೆಟ್ ಇರುತ್ತೆ. ಸೊ ಊಟನೂ ಚೆನ್ನಾಗಿ ಮಾಡ್ಬೋದು ನಾವು. ಇಲ್ಲಿ ನಮಗೆ ಊಟಕ್ಕೆ ಬಾಳೆದೆಲೆಯಲ್ಲಿ ಕೊಡ್ತಾರೆ. ಇಲ್ಲಿ ಅನ್ನ, ತುಪ್ಪ, ಉಪ್ಪಿನಕಾಯಿ ಹಾಗೆ ತುಂಬ ವೆರೈಟೀಸ್ ಇರುತ್ತೆ ಊಟ ಮಾಡೋಕ್ಕೆ. ಅನ್ನ ತುಪ್ಪ ಉಪ್ಪಿನಕಾಯಿಂದ ಸ್ಟಾರ್ಟ್ ಮಾಡಿ ಅನ್ನ ಮೊಸರುವರೆಗೂ ಊಟ ಮಾಡ್ಬೋದು. ಹಾಗೆ ಇಲ್ಲಿ ಟೇಸ್ಟ್ನೂ ತುಂಬ ಚೆನ್ನಾಗಿರುತ್ತೆ, ಸೇಮ್ ಮನೇಲಿ ಮಾಡ್ದಂಗೆ ಇರುತ್ತೆ. ಇಲ್ಲಿ ಬಫೆಟ್ ಜೊತೆಗೆ ನಮಗೆ ಚಪಾತಿ ಪೂರಿನೂ ಕೊಡ್ತಾರೆ. ಈ ಬಫೆಟಲ್ಲಿ ಹೋದಾಗ ನಮಗೆ ಸೌತ್ ಇಂಡಿಯನ್ ಫುಡ್ ಇಲ್ಲ ಬಫೆಟಲ್ಲಿ ಸಿಗುತ್ತೆ. ಹಾಗೆ ನಮಗೇನಾದರೂ ನಾರ್ತ್ ಇಂಡಿಯನ್ ಡಿಶಸ್ ಬೇಕು ಅಂತಂದರೆ ನಾವು ಸಪ್ರೇಟಾಗಿ ಆರ್ಡರ್ ಮಾಡ್ಕೊಳ್ಬೇಕು. ಇಲ್ಲಿ ಬಫೆಟ್ ಟೈಮ್ 11:30 ಸ್ಟಾರ್ಟ್ ಆಗಿ 3:00 ಇರುತ್ತೆ. ನಾರ್ಮಲ್ ಡೇಸಲ್ಲೂ ಇರುತ್ತೆ, ಆದರೆ ಸಟರ್ಡೆ ಸ್ವಲ್ಪ ವೆರೈಟಿ ಇರುತ್ತೆ ವೀಕೆಂಡ್ಸಲ್ಲಿ. ಹಾಗೆ ಇಲ್ಲಿ ವೀಕೆಂಡ್ಸಲ್ಲಿ ಮೆನೂಸ್ ಚೇಂಜ್ ಆಗ್ತಾ ಇರುತ್ತೆ ಅವಾಗವಾಗ. ಬಟ್ ಫುಡ್ ಮಾತ್ರ ತುಂಬ ಚೆನ್ನಾಗಿದೆ, ತುಂಬ ಟೇಸ್ಟಿ ಆಗಿದೆ, ತುಂಬ ವೆರೈಟಿ ಸಿಗುತ್ತೆ ಇಲ್ಲಿ. ಇಲ್ಲಿ ಒಂದು ಲಂಚ್ಗೆ ನಮಗೆ 25 ರಿಂಗೆಟ್, ಇಬ್ರು ತಗೊಂಡ್ರೆ 50 ರಿಂಗೆಟ್ ಆಗುತ್ತೆ. ಇದು ಫೈನಾರ್ಟ್ಸ್ ಅನ್ನೋ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರೋ ಇದು ಹೋಟೆಲ್. ಹಾಗೆ ಈ ಬಿಲ್ಡಿಂಗ್ ಕೂಡ ಅಷ್ಟೇ, ಇಲ್ಲಿ ನಮಗೆ ಹೊರಗೆ ಬರ್ತಿದ್ದಂಗೆ ನಮಗೆ ಆರ್ಟ್ ಗ್ಯಾಲರಿ ಕಾಣಿಸುತ್ತೆ. ಹಾಗೆ ಈ ಬಿಲ್ಡಿಂಗ್ ಅಲ್ಲಿ ನಮಗೆ ಡ್ಯಾನ್ಸ್ ಕ್ಲಾಸ್, ಯೋಗ ಕ್ಲಾಸ್ ಎಲ್ಲಾನು ಕಂಡಕ್ಟ್ ಮಾಡ್ತಾರೆ. ಅವಾಗವಾಗ ಕೆಲವೊಂದು ಫಂಕ್ಷನ್ಸ್ ನಡೆಯುತ್ತೆ. ಹೊರಗಡೆ ಊಟಕ್ಕೆ ಹೋಗಿದ್ದಲ್ಲ, ಹೋಗಿ ಬಂದ್ಮೇಲೆ ಸ್ವಲ್ಪ ರೆಸ್ಟ್ ತಗೊಂಡೆ. ರೆಸ್ಟ್ ತಗೊಂಡ್ಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕೋದಿತ್ತು, ಒಣಗಾಕಿ ಆಮೇಲೆ ಪಾತ್ರೆ ತೊಳೆಯೋದಿತ್ತು, ಪಾತ್ರೆನೂ ತೊಳೆದಾಯಿತು.
ಇವಾಗ ಇವತ್ತು ಶ್ರಾವಣದ ಮೊದಲನೇ ಶನಿವಾರ, ಸೊ ಹನುಮಾನ್ ಟೆಂಪಲ್ ಹೋಗೋಣ ಅಂತ ಹೇಳಿ ಇಲ್ಲಿ ನಮ್ಮ ಮನೆ ಹತ್ರನೇ ಹನುಮಾನ್ ಟೆಂಪಲ್ ಇದೆ. ಅಲ್ಲಿ ಹನುಮಾನ್ ಟೆಂಪಲ್ ಹೋಗ್ಬಿಟ್ಟು ಹಾಗೆ ಸ್ವಲ್ಪ ಒಂದ್ ಕೆಲ್ಸನೂ ಇದೆ. ಕಾಯಿ ತುರಿಯೋದು ನಮ್ಮ ಮನೇಲಿ ಇಲ್ಲ, ಈ ಶಾಪ್ ಅಲ್ಲಿ ಹೋಗಿ ನಾವು ಕಾಯಿನ ತುರಿಸ್ಕೊಂಡು ಬರ್ಬೇಕು. ನಾನು ಮೊನ್ನೆ ಪೂಜೆ ಮಾಡಿದಾಗ ಕಾಯಿ ಒಡೆದಿದ್ದು, ಅದನ್ನ ತುರಿಯಕ್ಕೇನು ಇಲ್ಲ ನಮ್ಮ ಮನೇಲಿ ಕಾಯಿ. ಸೊ ಶಾಪ್ ಹೋಗಿ ಕಾಯಿ ತುರಿಸ್ಕೊಂಡು ಬರ್ಬೇಕು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗಿ ಕಾಯಿ ತರಿಸ್ಕೊಂಡು ಬರ್ತೀನಿ. ದೇವ ದರ್ಶನಕ್ಕೆ ಹೋಗಿ ಬಂದ್ವಿ, ಹಾಗೆ ಕಾಯಿನ ತುರಿಸ್ಕೊಂಡು ಬಂದ್ವಿ. ಈಗ ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ, ನೈಟ್ ಡಿನ್ನರ್ ಮಾಡ್ಬೇಕು. ಇವತ್ತಾಗ್ಲಲ್ಲಿ ಹೆವಿ ಲಂಚ್ ಆಗಿರೋದ್ರಿಂದ ನಾನು ಇವತ್ತು ದೋಸೆ ಹಿಟ್ಟು ಆಲ್ರೆಡಿ ಇತ್ತು, ಅದರದ್ದು ಗುಣಪಂಗ್ಲ ಹಾಕೋಣ ಅಂತ ಹೇಳಿ ಹಾಕ್ತಾ ಇದ್ದೀನಿ. ನಿಮ್ಗೂ ತೋರಿಸ್ತೀನಿ ನಾನು ಯಾವ ಥರ ಮಾಡ್ತೀನಿ ಅಂತ. ಈಗ ಆಲ್ರೆಡಿ ನಾನು ಹಂಚ್ ಕಾಯ್ಕಿಟ್ಟಿದ್ದೀನಿ. ಇದು ಎಲೆಕ್ಟ್ರಿಕ್ ಸ್ಟವ್ ಆಗಿರೋದ್ರಿಂದ ಸ್ವಲ್ಪ ಅದು ಕಾಯಕ್ಕೆ ಟೈಮ್ ಬೇಕು. ಈಗ ಕಾಯೋಷ್ಟರಲ್ಲಿ ನಾನು ಕಾಯಿ ಚಟ್ನಿಯನ್ನು ಮಾಡ್ಕೊಂಡು ಬಿಡ್ತೀನಿ. ಇವತ್ತು ನಾನು ಕಾಯಿ ಚಟ್ನಿನ ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ, ಎಲ್ಲ ಡೈರೆಕ್ಟ್ ಆಗಿನೇ ಹಾಕಿ ರುಬ್ತಾ ಇದ್ದೀನಿ. ತೋರಿಸ್ತೀನಿ ಅದನ್ನು. ಕೊಬ್ಬರಿ ತಗೊಂಡಿದ್ದೀನಿ, ಕೊಬ್ಬರಿಗೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಚೂರು ಹುಣಸೆ ಹಣ್ಣು ಹಾಕಿದೆ ನಾನು, ಸ್ವಲ್ಪ ಪುಟಾಣಿ ಹಾಕ್ತಾ ಇದ್ದೀನಿ, ಆಮೇಲೆ ಇದು ರಾಕ್ ಸಾಲ್ಟ್ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಡೋದು. ಇವಾಗ ರಾತ್ರಿ ಆಗಿರೋದ್ರಿಂದ ನಾನು ಚಟ್ನಿ ಎಲ್ಲ ಹೊದ್ದು ಮಾಡ್ತಾ ಇಲ್ಲ, ಸೊ ಈಸಿ ಆಗಿರೋ ಚಟ್ನಿ ಮಾಡ್ತಾ ಇದ್ದೀನಿ. ನಾನು ಉಪ್ಪು ಹಾಕ್ತಾ ಇದ್ದೀನಿ, ಆಮೇಲೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕೋಣ, ಚೆನ್ನಾಗಿ ಬರುತ್ತೆ. ಒಂದು ಸ್ವಲ್ಪ ಸಕ್ಕರೆ. ಈ ಹಿಟ್ಟು ನೋಡ್ಬೋದು ರೆಡ್ ಕಲರ್ ಇದೆ. ನಾನು ನೆನೆ ಹಾಕ್ತಿರ್ಬೇಕಾದ್ರೆ ಕೆಂಪು ಮೆಣಸಿನ್ಕಾಯಿ ಕೂಡ ಹಾಕಿದ್ದೆ, ಅದಕ್ಕೆ ಇದು ರೆಡ್ ಕಲರ್ ಆಗಿದೆ. ಇದು ತುಂಬ ಚೆನ್ನಾಗಾಗುತ್ತೆ ದೋಸೆ ಅಥವಾ ಮುಂಡ್ಬಂಡು. ನಾನು ನಿಮಗೆ ನೆಕ್ಸ್ಟ್ ಟೈಮ್ ಇದ್ರು ಯಾವ ಥರ ಮಾಡೋದು ಅಂತಲೂ ನಾನೊಂದು ವಿಡಿಯೋ ಮಾಡ್ತೀನಿ ದೋಸೆನ. ನಾನು ನೀರು ಮತ್ತು ಉಪ್ಪು ಹಾಕಿದ್ದೀನಿ, ಯಾಕಂತಂದರೆ ಒಂದೊಂದ್ಸತಿ ಗುಣಪಂಗ್ಲ ಹೇಳೋದಿಲ್ಲ ಅಲ್ವಾ, ಅದಕ್ಕೆ ನಾನು ಇದು ಈ ಥರ ಮಾಡಿದ್ದೀನಿ. ನೀವು ಇದನ್ನು ಬಳಸಿ ಇದೊಂಥರ ಟಿಪ್ ಥರ ಹೇಳ್ತಾ ಇದ್ದೀನಿ ನಿಮಗೆ. ನಿಮ್ಮನೇಲಿ ಏನಾದರೂ ಗುಣಪಂಗ್ಲ ಹಂಚಲಿ ಗುಣಪಂಗ್ಲ ಹೇಳ್ತಾ ಇದ್ದಿಲ್ಲ ಅಂತಂದರೆ ನೀವು ಉಪ್ಪು ನೀರನ್ನ ಕಲಸಿ ಅದಕ್ಕೆ ಕ್ಷಿಮಿಸಿ ಆಮೇಲೆ ಆಯಿಲ್ ಹಾಕಿ ಗುಣಪಂಗ್ಲಕ್ಕೆ ಹಾಕಿದರೆ ಗುಣಪಂಗ್ಲ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಹೇಳುತ್ತೆ, ಹಂಚಿಗೆ ಹತ್ಕೊಳ್ಳಲ್ಲ. ಇನ್ನು ಕಾಯಬೇಕು ಸ್ವಲ್ಪ. ಗುಣಪಂಗ್ಲ ಕೆಲವು ಕಡೆ ಪಡ್ಡನು ಅಂತಾರೆ, ನಮ್ಮನೇಲಿ ಗುಣಪಂಗ್ಲ ಅಂತ ಅಂತೀವಿ ನಾವು. ಇದು ನನ್ನ ಹಸ್ಬೆಂಡ್ ಫೇವ್ರೆಟ್ ಫುಡ್, ವಾರದಲ್ಲಿ 3-4 ಟೈಮ್ಸ್ ಮಾಡಿಕೊಟ್ರು ಅವ್ರಿಗೆ ಬೇಜಾರಾಗಲ್ಲ. ಸೊ ನಮ್ಮನೇಲಿ ಯಾವಾಗಲೂ ದೋಸೆ ಹಿಟ್ಟು ರೆಡಿ ಇರುತ್ತೆ. ಸೊ ದೋಸೆ ಅಂದರೆ ದೋಸೆ, ಪಡ್ಡು ಅಂದರೆ ಪಡ್ಡು. ಬೆಳಗ್ಗೆ ಟೈಮಲ್ಲಿ ಈ ಥರ ಇಟ್ಕೊಳ್ಳೋದ್ರಿಂದ ನಮಗೆ ಈಸಿ ಆಗುತ್ತೆ, ಈ ಥರದ್ದು ದೋಸೆ ಇಡ್ಲಿ ಗುಣಪಂಗ್ಲ ಆ ಥರ ಮಾಡೋದ್ರಿಂದ ಹೆಚ್ಚು ಟೈಮ್ ಕನ್ಸ್ಯೂಮ್ ಆಗಲ್ಲ ನಮ್ಮದು. ಸೊ ಎವ್ರಿ ಟೈಮ್ ನನ್ನ ಮನೇಲಿ ರೆಡಿನೇ ಇರುತ್ತೆ ಬ್ಯಾಟರ್ಸ್. ಈಗ ಎಣ್ಣೆ ಹಾಕ್ತಾ ಇದ್ದೀನಿ, ನಾನು ಈಗ ಸಿಡಿಸಿದೆ. ಸ್ವಲ್ಪ ಫಸ್ಟ್ ಟೈಮ್ ಗುಣಪಂಗ್ಲ ಮಾಡ್ತಿರ್ಬೇಕಾದ್ರೆ ಸ್ವಲ್ಪ ಆಯಿಲ್ ಜಾಸ್ತಿ ಹಿಡಿಯುತ್ತೆ, ಸ್ವಲ್ಪ ಜಾಸ್ತಿ ಹಾಕಬೇಕು. ಈ ಥರ ಹಾಕಿದ್ಮೇಲೆ ಇದನ್ನು ಒಂಥರ ಹಿಂಗೆ ಮುಚ್ಚಿಟ್ಬಿಟ್ರೆ ಇದ್ರ ಹವೆಯಲ್ಲಿ ತುಂಬ ಚೆನ್ನಾಗಾಗುತ್ತೆ, ಅದು ಈ ಥರ ಬರುತ್ತೆ. ನಾನು ಸೀರಿಯಲಲ್ಲಿ ಸೀರಿಯಲ್ ನೋಡ್ಕೊಂತ ನಾನು ಡಿನ್ನರ್ ಮಾಡಿ ಸಿಗ್ತೀನಿ ಮತ್ತೆ. ಡಿನ್ನರ್ ಆಯಿತು, ಇವಾಗ ಸಿಸ್ಟಮ್ ಮುಂದೆ ಕುತ್ಕೊಂಡಿದ್ದೀನಿ, ಸ್ವಲ್ಪ ಶಾಪಿಂಗ್ ಮಾಡಬೇಕಾಗಿತ್ತು. ನನ್ನ ಫ್ರೆಂಡ್ ನೆಕ್ಸ್ಟ್ ವೀಕಲ್ಲಿ ಇಂಡಿಯಾಗೆ ಹೋಗ್ತಾ ಇದ್ದಾಳೆ, ಸೊ ನಾನು mahindra.com ಸ್ವಲ್ಪ ಕುರ್ತೀಸ್ನ ಆರ್ಡ್ರ್ ಮಾಡೋಣ ಅಂತ ಇದ್ದೀನಿ. ಸೊ ಇವಾಗ ಆರ್ಡ್ರ್ ಮಾಡಿದ್ರೆ ಅವಳು ಆಗಸ್ಟಲ್ಲಿ ತೊಗೊಂಡು ಬರೋಕ್ಕೆ ಅನುಕೂಲ ಆಗುತ್ತೆ ಅಂತೇಳಿ ಇವಾಗೆ ಆರ್ಡ್ರ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮ್ಗೇನು ಅನಿಸ್ತಾ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ, ಹಾಗೆ ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅದೇ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ಹಾಗೆ ಮರಿದೇನೆ ಲೈಕ್ ಬಟನ್ನ ಒತ್ತಿ.